ನಿಮ್ಗೊಂದೇಳಾ ಹೇಳ ಕರ್ನಾಟಕದ ಮಠಗಳ ಬಗ್ಗೆ ಯತ್ನಾಳು ಅವನಿನ್ ಲಿಂಗಾರಣೆ ಮಾಡದವ್ರು ಯಾರು ಅಂತ ಕೇಳಿ ಮುಂಡೇದಿಕ್ ಮಠದಾಗ ಓದ್ದವ್ ವಿರಕ್ತ ಮಠ ಯಾಕ ಬಂತು ಯತ್ನಾಳ ಬಸವಣ್ಣರ ಯಾಕ್ ಸತ್ರಪ್ಪ ಬಿಜಳದ್ ಸಾಮ್ರಾಜ್ಯದಲ್ಲಿ ಏನ್ ನಡೀತೋ ಮುಂಡೇದೆ ಬಸವಣ್ಣ ತತ್ವ ಯಾಕೆ ಶುರು ಮಾಡತ್ತು ವಿರಕ್ತ ಮಠಗಳು ಯಾವಾಗ ಬಂತು ಇತಿಹಾಸಗುಲ್ದೇ ಇರೋ ಮುಂಡೇವು ಇವತ್ತು ಮಾತಾಡ್ತಾರೆ ಈ ಸಮಾಜದ ಬಗ್ಗೆ ಮಾತಾಡ್ದಂಗೆ ಬೇರೆ ಸಮಾಜದ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಕೋರ್ಟ್ನಾಗ ಹೇಳದ ಹೊರಗಾಕಿರೋರು ಆದ್ರೆ ಇವತ್ತು ಮಠಗಳು ಸೌಮ್ಯವಾದಿಗಳು ವಿಭೂತಿ ಬಳ್ಕೊಂಡು ಕಂತಿ ಭಿಕ್ಷೆ ಎತ್ತಿ ಅನ್ನದ ದಾಸವ ವಿದ್ಯೆಯ ದಾಸೋಹ ಇಡ್ತಕ್ಕಂಥವ್ರು ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತ ಮಠಗಳು ಇಲ್ದೇ ಇದ್ರೆ ಈ ಯತ್ನಾಳ್ ಅಂತ ಮುಂಡೆವು ರಾಜಕಾರಣಕ್ಕೆಲ್ಲ ಒತ್ತಬೇಕಾಗಿತ್ತು ಎಂಬತ್ ಪರ್ಸೆಂಟ್ ಎಜುಕೇಶನ್ ಕೊಟ್ಟಿದ್ದು ಕರ್ನಾಟಕದಲ್ಲಿ ಮಠಗಳು ಫ್ರೀ ಅನ್ನ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟಿದ ಮತಗಳು ಅದನ್ನ ಹುರ್ಗ ನಾನ್ ಸಾಬ್ರವನು ನಾನು ಓದಿದ ಮಠದಾಗ ನನಗೆ ಇವತ್ತು ನಂಬಿಕೆ ಇಟ್ಕೊಂಡು ಆ ಆ ಒಂದು ಅರ್ಹತೆ ಇಟ್ಕೊಂಡು ಏನಾದ್ರು ಹೇಳ್ತಾ ಇದ್ದೇನೆ ಆದ್ರೆ ಯತ್ನಾಳ್ ಅಂತವ್ರು ಇವತ್ತು ಈ ಮಠಕ್ಕೆ ಇಳ್ದಾರಲ್ಲ ನನಗೆ